ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವಂತಹ ಶಿವಣ್ಣ ಅವ್ರಿಗೂ ಇಲ್ಲಿ ನಡೆದಿರುವಂತಹ ಎಲ್ಲ ನನ್ನ ಸ್ನೇಹಿತರಿಗೂ ಹಾಗೂ ಮಾಧ್ಯಮದ ನನ್ನ ಎಲ್ಲ ಸ್ನೇಹಿತರು ಸಹೋದರರು ಎಲ್ಲರೂ ಇದ್ದೀರ, ಎಲ್ರಿಗೂ ನಿಮ್ಮ ಅನುಪ್ರಭಾಕರ್ ಮುಖರ್ಜಿ ಮಾಡುವ ನಮಸ್ಕಾರಗಳು. ಲಾಸ್ಟ್ ಪ್ರೀ ರಿಲೀಸ್ ಇವೆಂಟಲ್ಲೇ ನನ್ನ ಪರಿಸ್ಥಿತಿ ನೋಡಿರ್ತೀರ ನೀವು, ತುಂಬ ಕಷ್ಟ ಈ ಕಾರ್ಯಕ್ರಮ ಅಟೆಂಡ್ ಮಾಡೋದು. ಜೇಮ್ಸ್ ವಿಷಯಕ್ಕೆ ಏನೇ ಒಂದು ವಿಷಯ ಬಂದ್ರೂ ತುಂಬ ನೋವು ಕೊಡುವಂಥದ್ದು. ಆದರೆ ರಘು ಸರ್ ಹೇಳ್ದಂಗೆ ಒಂದು ಆ ನೋವಿನ ನಾವು ಹೊರಗೆ ಬರಬೇಕು, ಯಾಕಂದರೆ ಜೀವನ ನಡೀಲೇಬೇಕು. ಆದರೂ ಅಭಿಮಾನಿಗಳಾದ ನಮ್ಮ ಹತ್ತಿರಕ್ಕೆ ತುಂಬ ಕಷ್ಟ. ನಾನು ಇವಾಗಲೂ ಆ ಸೋಲ್ಜರ್ ಸಾಂಗ್ ನೋಡ್ತಿದ್ದಾಗ ನಮಗೆ ಗೊತ್ತಿದ್ದಂಗೆ ಕಣ್ಣಲ್ಲಿ ನೀರು ತುಂಬಿಕೊಂಡ್ಬಿಡುತ್ತೆ. ಛೇ, ಇದನ್ನೆಲ್ಲ ನೋಡಕ್ ಆತನೇ ಇಲ್ವಲ್ಲ ಅಂತ ಅನ್ಸುತ್ತೆ. ಬಟ್ ಏನ್ ಅವ್ರು ಹೇಳ್ದಾಗೆ ನಾವು ಆ ನೋವಿಂದ ಗಟ್ಟಿ ಮನಸ್ಸು ಮಾಡಿಕೊಂಡು ಹೊರಗೆ ಬರಬೇಕು. ಒಂದು ಉಡುಗೊರೆಯಾಗಿ ನಮ್ಮ ಅಭಿಮಾನಿಗಳಿಗೆಲ್ರಿಗೂ, ಚೇತನ್ ಇರ್ಬೋದು, ಕಿಶೋರ್ ಸರ್ ಇರ್ಬೋದು, ಅವರ ನಮ್ಮ ಇಡೀ ತಂಡ, ನಮ್ಮ ಇಡೀ ಜೇಮ್ಸ್ ತಂಡ ಈ ಚಿತ್ರವನ್ನ ಅಭಿಮಾನಿಗಳಿಗೆ ತೆರೆ ಮೇಲೆ ಅಪ್ಪು ಅವರ ಬರ್ಡೇ ದಿನ ತಂದಿದ್ದು ನಿಜವಾಗ್ಲೂ ನಮ್ಮೆಲ್ರಿಗೂ ಬಹಳ ಸಂತೋಷ ಕೊಟ್ಟಂತ ವಿಷಯ. ನನ್ನ ಇಡೀ ತಂಡಕ್ಕೆ ನಾನು ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೀನಿ. ಆ್ಯಂಡ್ ಚೇತನ್, ನಾನು ಆವತ್ತು ಹೇಳಿದೆ ಇವತ್ತು ಹೇಳ್ತಾ ಇದ್ದೀನಿ, ಜೀವನ ಪೂರ್ತಿ ನಿಮಗೆ ಋಣಿಯಾಗಿರ್ತೀನಪ್ಪ ಈ ಅವಕಾಶ ಮಾಡಿಕೊಟ್ರಿ ನನಗೆ. 22 ವರ್ಷ ನಾನು ಹೃದಯ ಮಾಡಾದ್ಮೇಲೆ ಆಮೇಲೆ ಅಪ್ಪು ಜೊತೆ ಆ್ಯಕ್ಟ್ ಮಾಡೋದು ನನಗೆ ಒಂದು ಅವಕಾಶ ಸಿಕ್ತು. ಕಾರ್ಗಿಲ್ ಫಂಕ್ಷನ್ ಒಂದು ಮಾಡಿದ್ವಿ ನಾವು 99ರಲ್ಲಿ, ಅಮ್ಮ ಮಾಡಿದ್ರು ಮೈಸೂರಲ್ಲಿ. ಆಗ ನಾನು ಹೃದಯದಲ್ಲಿ ಆ್ಯಕ್ಟ್ ಮಾಡಿದ್ದೆ ಶಿವಣ್ಣ. ಸಿನಿಮಾ ಎಲ್ಲ ಫುಲ್ ಮುಗ್ದಿತ್ತು, ಸಿನಿಮಾ ಎಲ್ಲ ರಿಲೀಸ್ ಆಗಲಿಲ್ಲ. ಜುಲೈನಲ್ಲಿ ಅಮ್ಮ ಫಂಕ್ಷನ್ ಮಾಡಿದ್ದು ಮೈಸೂರಲ್ಲಿ. ಆಗ ನನ್ನ ತಾಯಿಗೆ ಅಮ್ಮ ಅವ್ರು ಫೋನ್ ಮಾಡಿಸಿ ಕರ್ಕೊಂಡು ಬಾ ಅನ್ನೋ ನಾ ಮೈಸೂರಿಗೆ ಅಂತ ಹೇಳಿದ್ರು. ಹೋದೆ ನಾನು. ಆಗ ಬೆಳಗ್ಗೆ ರೀಚ್ ಆದ್ವಿ, ಸಂಜೆ ಫಂಕ್ಷನ್ನು. ಅಮ್ಮ ನೋಡ್ಬಿಟ್ಟು ಅಪ್ಪು ಜೊತೆ ಈ ಡ್ಯಾನ್ಸ್ ಮಾಡು ನೀನು ಅಂತ ಹೇಳಿದ್ರು. ಹೆದರ್ಕೊಂಡ್ಬಿಟ್ಟೆ ನಾನು ಶಿವಣ್ಣನ್ ಸಾಂಗ್. ಇಲ್ಲ ಅಮ್ಮ ಇವಾಗ್ಲ ಅಂದ್ರೆ, ಇಲ್ಲ ಇಲ್ಲ ಮಾಡಿ ಹೋಗು ಮಾಡ್ತೀಯ ಹೋಗಿ ಕತ್ಕೊ ಹೋಗು ಅಂದ್ರು. ನನ್ ಮುಖ ನೋಡಿ ಅಪ್ಪು ಆಮೇಲೆ ಕಮ್ ವಿ ಡೂ ಇಟ್ ಅಂದ್ಬಿಟ್ಟು, ಫಸ್ಟ್ ಟೈಮ್ ನಾನೊಬ್ಬ ನಾಯಕ ನಟಿಯಾಗಿ ಬಣ್ಣ ಹಚ್ಕೊಂಡ್ಮೇಲೆ ಶಿವಣ್ಣನ್ ಜೊತೆ ಆ್ಯಕ್ಟ್ ಮಾಡಿದ್ದು ಫಸ್ಟ್ ಟೈಮ್ ನಾನು ಸ್ಟೇಜ್ ಮೇಲೆ ಅಪ್ಪು ಅವ್ರ ಜೊತೆ ಮೈಸೂರಲ್ಲಿ ಆ ಕಾರ್ಯಕ್ರಮದಲ್ಲಿ ನಾನು ಡ್ಯಾನ್ಸ್ ಮಾಡಿದ್ದು ಶಿವಣ್ಣನ್ ಹಾಡಿಗೆ. ಹಿ ವಾಸ್ ಸೋ ವಂಡರ್ಫುಲ್. ಫುಲ್ ನನ್ನ ಜೊತೆ ರಿಹರ್ಸಲ್ ಮಾಡಿ ಡಾನ್ಸ್ ನನಗೆ ಅವರೇ ಹೇಳ್ಕೊಟ್ಟು, ಮಧ್ಯಾಹ್ನ ಅವ್ರ ಸ್ನೇಹಿತರನ್ನೆಲ್ಲ ಅವ್ರ ಕಾಲಲ್ಲೇ ಅಮ್ಮನ ನನ್ನ ಕಳಿಸಿ ಕಾಸ್ಟ್ಯೂಮ್ ಶಾಪಿಂಗ್ ಮಾಡಿಸಿ ಸಂಜೆ ಆ ಕಾರ್ಯಕ್ರಮದಲ್ಲಿ ನಾನು ಮೊದಲನೇ ಸಾರಿ ಅಪ್ಪು ಅವ್ರ ಜೊತೆ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿದ್ದೆ. ಅದಾದ್ಮೇಲೆ ಅವ್ರ ಜೊತೆ ಚೇತನ್ ಕಾರಣಕರ್ತರಾದ್ರು, ಅವ್ರ ಜೊತೆ ನಾನು ಮೇಕಪ್ ಹಾಕೊಂಡು ಕ್ಯಾಮ್ರಾ ಮುಂದೆ ನಿಲ್ಲಕ್ಕೆ ಅವಕಾಶ ಸಿಕ್ಕಿತ್ತು. ಸಿನಿಮಾ ಬಿಡುಗಡೆ ಮುಂಚೆ ನನ್ನ ಯಜಮಾನರು, ನಾನು, ಅವರು ಕೂಡ ನನ್ನ ಹಾಗೆ ಹ್ಯೂಜ್ ಫ್ಯಾನ್ ಆಫ್ ಅಪ್ಪು, ಅವ್ರು ಹೇಳ್ತಿದ್ರು ಈ ಸಿನಿಮಾ ಒಂದು ಅವ್ರ ಕಡೆ ಸಿನಿಮಾ ಆಯಿತು ಅನ್ನೋದು ನಮ್ಮೆಲ್ರಿಗೂ ನೋವಿದೆ. ಬಟ್ ಇದು ಇಡೀ ಚಿತ್ರರಂಗ, ಬರೀ ಕನ್ನಡ ಚಿತ್ರರಂಗ ಅಲ್ಲ, ಇಡೀ ದೇಶ ವರ್ಲ್ಡ್ ಅಲ್ಲೇ ಒಂದು ರೆಕಾರ್ಡ್ ಆಗ್ಬೇಕು ಈ ಸಿನಿಮಾ. ದಟ್ ವಿಲ್ ಬಿ ಅ ಟ್ರಿಬ್ಯೂಟ್ ಫ್ರಮ್ ಆಲ್ ಆಫ್ ಅಸ್ ಟು ಅಪ್ಪು ಅಂತ. ಅದನ್ನ ನಮ್ಮೆಲ್ಲ ಅಭಿಮಾನಿಗಳು, ಕನ್ನಡಿಗರು, ಇಡೀ ಜಗತ್ ಪೂರ್ತಿ ಅದನ್ನ ಒಂದು ದಾಖಲೆ ಮಾಡಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ನನ್ನ ಮನಸ್ಸಾಳದಿಂದ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಹಿ ವಿಲ್ ಆಲ್ವೇಸ್ ಬಿ ಇನ್ ಅವರ್ ಹಾರ್ಟ್ಸ್, ಹಿ ವಿಲ್ ಆಲ್ವೇಸ್ ಬಿ ಇನ್ ಅವರ್ ಮೈಂಡ್ಸ್. ನಾನು ಹೋದ ಸರಿನೂ ಹೇಳ್ದಂಗೆ ಕನ್ನಡ ಭಾಷೆ, ಕನ್ನಡ ಸಿನಿಮಾ, ಕನ್ನಡ ಚಿತ್ರರಂಗ, ಕನ್ನಡಿಗರು ಇರೋ ತನಕ ಅಪ್ಪು ಯಾವಾಗಲೂ ಸದಾ ಅಮರ ನಮ್ಮೆಲ್ಲರ ಹೃದಯದಲ್ಲಿ. ಸೊ ಥ್ಯಾಂಕ್ ಯು ಮತ್ತೊಮ್ಮೆ ನೀವೆಲ್ಲರೂ ಬಂದು ಈ ಒಂದು ದಾಖಲಿನ ಅವ್ರ ನೆನಪಿನ ಸಂಭ್ರಮಿಸಕ್ಕೆ ನೀವೆಲ್ಲರೂ ಬಂದಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಇಡೀ ತಂಡಕ್ಕೆ ಕಿಶೋರ್ ಸರ್ ಥ್ಯಾಂಕ್ ಯು, ಒಳ್ಳೇದಾಗಲಿ. ನೀವು ಹೇಳಿದಾಗೆ ಇದು ಬಿಸ್ನೆಸ್ ಅಲ್ಲ, ಇದು ಒಂದು ಎಮೋಷನ್. ಆ ಭಾವನೆಗೆ ನೀವು ಧೈರ್ಯವಾಗಿ ನಿಂತು ಇದನ್ನು ನಮ್ಮೆಲ್ರಿಗೂ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.